शिवलिंगम सर्वसमन्दिते पितलिंगम मौद्धि विवर्धन कारणलिंगम सिद्धसुरासुरवंदितलिंगम तत्प्रणमामि सदाशिवलिंगम कनकमहामणिभूषितलिंगम फणिपतिवेषितशोभितलिंगम दशसुयद्धविनाशकलिंगम तत्प्रणमामि सदाशिवलिंगम कुंकुमचंदनलेपितलिंगम कंकजहारसुशोभितलिंगम संचितपापविनाशकलिंगम तत्प्रणमामि सदाशिवलिंगम देवमुनार्चितसेवितलिंगम भावैर्भक्तिभिरेव च लिंगम दिनकरकोटितभाकरलिंगम तत्प्रणमामि सदाशिवलिंगम अष्टदलोपरिवेष्टितलिंगम सर्वसमुद्भवकारणलिंगम अष्टदरिद्रविनाशकलिंगम तत्प्रणमामि सदाशिवलिंगम सुरगुरुसुरवरपूजितलिंगम सुरवरपुष्पसदाशितलिंगम परमपरं परमात्मकलिंगम तत्प्रणमामि सदाशिवलिंगम लिंगाष्टकमिदं पुण्यं शिवलोकमवाप्नोति शिवेन सह मोदते हरि ओम इदु ओंदु लिंगाष्टकम री ई लिंगाष्टकमदल्ली आ भगवंतन पूर्ण स्वरूपवन्नु हेळ्तारे नावु हेळुवाग आ शब्द शब्दगळ मेले निंत हेळबेकरी ನಿಮಗಿಷ್ಟ ಆನಂದ ಸಿಗ್ತೈತೆ ಅಂತ ಹೇಳಿದರೆ ಬ್ರಹ್ಮಮುರಾರಿ ಅಂತ ಹೇಳಿದರೆ ಬ್ರಹ್ಮಾಜಿ ಮತ್ತು ವಿಷ್ಣು ಸುರರು ಅರ್ಚಿತ ಲಿಂಗರಿದೆ ಬ್ರಹ್ಮ ವಿಷ್ಣುವಿಗಿಂತ ಅವನು ಮಹತ್ವನಿದ್ದಾನೆ ಅಂತಹ ಪರಮಾತ್ಮನನ್ನು ಅವರು ಸ್ತುತಿಸುತ್ತಿದ್ದಾರೆ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ನಿರ್ಮಲ ಮಲ ಅಂತ ಹೇಳಿದರೆ ರಾಡಿ ಹೊಲಸು ಅಂದ ನಿರ್ಮಲ ಅಂತೇಳಿ ಶುದ್ಧ ಸ್ಫಟಿಕರಿವ ಅವನ ಭಾಷಿತ ಅಂತ ಹೇಳಿದರೆ ಅವನ ಭಾಷೆ ಅಷ್ಟು ನಿರ್ಮಲವಾಗಿದೆ ಯಾರದು ಆ ಭಗವಂತನದ್ರಿ ಅದಕ್ಕಾಗಿ ಶಿವ ಭೋಲಾನಾಥ್ರಿ ಅವನ ಮಾತು ಬಹಳ ಸುಂದರ ಅದಕ್ಕಾಗಿ ಆ ಸದ್ಗುರುವಿಂದ ಇದು ಏನ್ರಿ ಅದು ಮೊನ್ನೆ ಇದು ಆತಲ್ರಿ ಒಂದು ಶಿವರಾತ್ರಿ ಜಾಗರಣೆ ಆತ್ರಿ ಎಂತೆಂತಹ ಮಹಾನ್ ಮಹಾನ್ ಸಾಧು ಸಂತರ ಆ ಶಿವನ ಸಲುವಾಗಿ ಹಾಡಿದ್ದು ಕುಣಿದಿದ್ದು ನೋಡ್ಬೇಕ್ರಿ ನೋಡ್ಬೇಕ್ರಿ ಶಿವಂದ ಆರಾಧನೆ ನಾರ್ತ್ ಇಂಡಿಯಾಗೆ ಹೋದ್ರೆ ಅನ್ನಿಸ್ತದೆ ಬಂ ಬಂ ಬೋಲೆ ಹರ ಹರ ಬೋಲೆ ಮೈ ಮೇಲೆ ಖಬರ್ ಇರಂಗಿಲ್ಲ ರೀ ಅಷ್ಟು ಮೈ ಮರಿಬೇಕು ಮನುಷ್ಯ ದೇಹ ಭಾನ ಹೋಗಿರಬೇಕು ಅದಕ್ಕೆ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ಅವನು ಜನ್ಮ ಮರಣವನ್ನು ನೀಗಿಸ್ತಾನೆ ಅವನ ದುಃಖವನ್ನು ದೂರ ಮಾಡ್ತಾನೆ ಅಂತಹ ದೇವನಿಗೆ ನಮಸ್ಕಾರ ದೇವ ಮುನಿ ಪ್ರವರಾರ್ಚಿತ ಲಿಂಗಂ ಕಾಮದಹಂ ಕರುಣಾಕರ ಲಿಂಗಂ ಕಾಮವನ್ನೇ ನಾಶ ಮಾಡ್ತಾನೆ ಅದಕ್ಕಾಗಿ ಈಗ ಕಾಮದಹನ ಶಿವರಾತ್ರಿ ಆದಕೂಡ ಕಾಮದಹನ ರೀ ಕಾಮಣ್ಣ ಬರ್ತಾನೆ ರೀ ಕಾಮ ಅಂದರೆ ಇಚ್ಛಾ ರೀ ಎಷ್ಟೆಷ್ಟು ಇಚ್ಛಾ ಇರ್ತಾವೆ ಅಷ್ಟೆಷ್ಟು ದುಃಖ ರೀ ಸಾಕನ್ಬೇಕ್ರಿ ಪರಮಾತ್ಮ ನೀ ಕೊಟ್ಟ ಭಾಗ್ಯ ಭಾಳ ಆಯಿತು ಸಾಕು ಅಂದ್ರಿ ಸಾವುಕಾರ ರೀ ನೀವು ಬೇಕು ಬೇಕು ಅಂದ್ರಿ ನೀವ ಬಡವರು ಕಾಮದಹನ ಕರುಣಾಕರ ಲಿಂಗಂ ರಾವಣ ದರ್ಪ ವಿನಾಶಕ ಲಿಂಗಂ ರಾವಣ ದರ್ಪ ರಾವಣ ಮತ್ತು ಶ್ರೇಷ್ಠರಿಪ್ಪ ಬಂಗಾರದನ ಅವನದು ಇಡೀ ಊರಿತ್ರಿಪ್ಪ ನಿಮ್ಮ ಕಡೆ ಒಂದು ಎರಡು ಬಾಜು ಒಂದು ಹತ್ತು ತೊಲೆ ಇದೆ ಸರ ನಿಮ್ಮ ಕಡೆ ಇಷ್ಟ ಇದ್ರೂ ಮಾಡ್ತಾರೆ ಎಲ್ಲರ ಮುಂದೆ ಆದರೆ ಅವನಿಗೆ ಇಡೀ ಊರಿಂದ ಊರರಿ ಬಂಗಾರದು ಅವನ ಬೈಲ್ ಕಡೆ ಹೋಗಿ ಕಾಲು ತೊಳೆಯೋದು ಕಲ್ಲು ಪಚ್ಚದಿತ್ತಂತ್ರಿ ಆ ಹನುಮಂತ ನೋಡಿ ದಂಗಾಗ್ತಾನೆ ಇಂಥ ಶ್ರೀಮಂತ ರೀ ಅಂಥ ಶ್ರೀಮಂತನ ಸೊಕ್ಕನ್ನು ಮುರಿದಿದ್ದಾನೆ ಏನೂ ಇಲ್ಲ ರೀ ರಾಮ ಬರೇ ಒಂದು ಎಂಥ ನಾರು ಬಟ್ಟೆ ಉಟ್ಕೊಂಡಿದ್ದವ
ಅವನು ಅವನ ದರ್ಪ ಹೇಗೆ ನಾಶ ಮಾಡಿದ ಅವನು ಓಂ ನಮ ಶಿವಾಯ ಜಪವನ್ನು ಮಾಡುವುದರಿಂದ ಅವನಿಗೆ ಆ ಶಕ್ತಿ ಬಂತು ಆ ಶಕ್ತಿಯಿಂದ ಅವನು ತೃಣಕ್ಕೆ ಸಮಾನ ಅನ್ನಿಸ್ಕೊಂಡ ಅಂತೇಳಿ ಸರ್ವ ಸುಗಂಧಿ ಸುಲೇಪಿತ ಲಿಂಗಂ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಸಿದ್ಧ ಸುರಾಸುರ ವಂದಿತ ಲಿಂಗಂ ಸರ್ವ ಸುಗಂಧ ಸುಲೇಪಿತ ಲಿಂಗಂ ಸರ್ವಕ್ಕಿಂತ ಸುಗಂಧ ಯಾವುದಂತ ಹೇಳಿದರೆ ಸುಗಂಧ ಅಂತ ಹೇಳಿದರೆ ಎಲ್ಲ ಪುಷ್ಪದೊಳಗಿರುವಂತಹ ಸುಗಂಧ ಅಂತೂ ಆಗ್ಬೋದು ರೀ ಇನ್ನೊಂದು ಏನಾಗ್ತೈತೆ ಅಂದರೆ ಸುಗಂಧ ಅಂದರೆ ಕೀರ್ತಿ ರೀ ನಿಮ್ಮದು ಕೀರ್ತಿ ಹರಡಬೇಕ್ರಿ ಒಂದು ಉದ್ದಿನ ಕಡ್ಡಿ ಒಳಗೆ ಹಚ್ಚಿದ್ರೆ ಹೊರಗಿನ ತನಕ ಹ್ಯಾಂಗೆ ಬರ್ತೈತೆ ನೋಡಿರಿ ನೀವು ಮಾಡಿದ ಕರ್ಮದ ಫಲದ ಇದನ್ನು ಸುಗಂಧ ಎಲ್ಲರಿಗೂ ಹರಡಬೇಕು ಆ ಶಿವನ ಸುಗಂಧ ಅವನಿಂದಲೇ ಎಲ್ಲರದು ಕೀರ್ತಿ ರೀ ಮುಂದೆ ಹೇಳ್ತಾರೆ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಅಂತ ಹೇಳಿದರೆ ಆ ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಬುದ್ಧಿ ವಿವರ್ಧನ ಆಗ್ತೈತೆ ರೀ ಬುದ್ಧಿ ಚುರುಕಿರಬೇಕ್ರಿ ಶರೀರ ಹ್ಯಾಂಗರ ಇರಲಿ ರೀ ಬುದ್ಧಿ ಚಂದಿರಬೇಕು ಹೊರಗಿಂದ ಬರೀ ಬ್ಯೂಟಿ ಪಾರ್ಲರಕ್ಕೆ ಹೋಗಿ ಚಂದಾಗಿ ಬಂದರೆ ಚಂದಲ್ರಿ ಯಾರ ಬುದ್ಧಿ ಚುರುಕಿರುತ್ತದೆಯೋ ಯಾರ ಬುದ್ಧಿ ಪರಮಾತ್ಮನಲ್ಲಿ ತಲ್ಲೀನವಾಗಿದೆಯೋ ಆ ಬುದ್ಧಿ ಶ್ರೇಷ್ಠ ರೀ ಅದಕ್ಕಾಗಿ ಹೇಳ್ತಾರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಶ್ರೇಷ್ಠ ರೀ ಆ ರಾಮಕೃಷ್ಣ ಪರಮಹಂಸರು ಹೊರಗಿನ ಚಂದಿದ್ದಿದ್ದಿಲ್ಲ ಆಂತರಿಕವಾಗಿ ಚಂದಿದ್ರು ಅದಕ್ಕಾಗಿ ಬುದ್ಧಿ ಕೇಳಬೇಕು ರೀ ದೇವ್ರ ಹತ್ರ ನಾನು ಮೊನ್ನೆ ಯೂಟ್ಯೂಬ್ನಾಗ ರೀ ರಾಮಾನುಜ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಜಾಣರು ಚತುರರು ಯಾರು ಅಂಥೇಳಿ ಒಂದು ಕ್ವಶನ್ ಬಂದಿತ್ತು ರೀ ಅದನ್ನು ಗೂಗಲ್ನಾಗ ಹೊಡಿದ್ರೆ ಎಲ್ಲಕ್ಕಿಂತ ಚಾಣಕ್ಯ ರೀ ವರ್ಲ್ಡ್ನಲ್ಲಿ ಈಗಾದರೂ ಅಂತಹ ಇದನ್ನು ಅರ್ಥಶಾಸ್ತ್ರ ಬರೆದಿದ್ದಾನೆ ಇನ್ನಾದರೂ ಸಹಿತ ರೀ ನಲಂದ ವಿಶ್ವವಿದ್ಯಾಲಯದ ಅವನು ಪ್ರೊಫೆಸರ್ ರೀ ಅದಕ್ಕಾಗಿ ಬುದ್ಧಿ ಜಂಕ್ ಹಿಡ್ಯಾಕೆ ಕೊಡಬಾರ್ದು ರೀ ದೇವ್ರು ಕೊಟ್ಟಿದ್ದ ಬುದ್ಧಿ ಜರ ಉಪಯೋಗ ಮಾಡಬೇಕ್ರಿಪ್ಪ ಇಟ್ಕೊಂಡು ಕುಂತು ಬಿಡಬಾರ್ದು ಆ ಬುದ್ಧಿ ಉಪಯೋಗ ಮಾಡಿ ಸ್ತೋತ್ರ ಮಂತ್ರ ಕಲೀರಿ ಆ ಬುದ್ಧಿ ಉಪಯೋಗ ಮಾಡಿ ನಿಮಗೇನು ಬರ್ತೈತೆ ನೋಡಿರಿ ಅದನ್ನು ನಾಲ್ಕು ಜನರು ಕಲಿಸ್ಬೇಕು ಅದು ಯಾರಿಂದಾಗುತ್ತದೆ ಆ ಶಿವನಿಂದ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಸಿದ್ಧ ಸುರಾಸುರ ವಂದಿತಂ ಸಿದ್ಧ ಗುರು ಸಿದ್ಧ ಜನರು ಸುರರು ಅಸುರರು ಎರಡೂ ವಂದಿತ ಒಂದ ಪಾರ್ಟಿದವ ಅಲ್ರಿ ಮಾ ಎರಡೂ ಪಾರ್ಟಿ ಇಲ್ಲಾಂದ್ರೆ ಅದು ವಿಷ ತಿನ್ನಲಿಲ್ಲ ಅಂದ್ರೆ ಅವ್ರು ಸಾಯ್ತಿದ್ರು ಇವರು ಸಾಯ್ತಿದ್ರು ನೀವು ಬದುಕ್ರಿಪ್ಪ ನೀವು ಬದುಕ್ರಿ ಅಂತೇಳಿ ಸಿದ್ಧಾರ್ಡ ಅಜ್ಜನಂಗೆ ಅವನಿಬ್ರಿಗೂ ಉಳಿಸಿದ ಮುಂದಿಂದು ಭಾಳ ಚಂಚಂದದವ್ರಿ ಆದರೂ ದೇವ ಗಣಾರ್ಚಿತ ಸೇವಿತ ಲಿಂಗಂ ಭಾವೈರ್ಭಕ್ತಿ ವಿರೇವಚ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ದಿನಕರ ಅಂತೆ ದಿನ್ ಅಂತ ಹೇಳಿದ್ರೆ ಹಗಲ್ರಿ ದಿನಕರ ಅಂತ ಹೇಳಿದ್ರೆ ಸೂರ್ಯ ರೀ ಆ ಒಂದು ಪ್ರಭಾ ಹ್ಯಾಂಗದ ಅಂತ ಹೇಳಿದ್ರೆ ಕೋಟಿ ಸೂರ್ಯರ ಪ್ರಕಾಶ ಒಂದದ ರೀ ಎಲ್ಲೋ ಇಲ್ಲ ರೀ ಆ ಶಿವ ನಮ್ಮ ಹೃದಯದಲ್ಲೇ ಇದ್ದಾನೆ ಮಲಗಿದರೆ ಆ ಸೂರ್ಯ ಏನು ಬೆಳಕು ಕೊಡಂಗಿಲ್ಲ ರೀ ನಾ ಕಣ್ಣು ತೆಗೆದ್ರೆ ಅವನಿಗೆ ಬೆಳಕು ರೀ ಸೂರ್ಯನಿಗೆ ಅಂಥ ಬೆಳಕು ನಮ್ಮ ಹೃದಯದಲ್ಲೇ ಅವನು ಇದ್ದು ಇಲ್ಲ ಇಂದ್ರಿಯಗಳನ್ನೆಲ್ಲ ಬೆಳಗಿಸ್ತಾ ಇದ್ದಾನೆ ನಮ್ಮ ಹೊಟ್ಟೆಗೆ ಹಾಕಿದ ಊಟ ಪಚನ ಮಾಡ್ತಾನೆ ಆ ಪಚನ ಮಾಡಿದ್ದನ್ನು ರಕ್ತ ಮಾಡ್ತಾನೆ ರಕ್ತ ಇದ್ದಿದ್ದನ್ನು ಶಕ್ತಿ ಮಾಡ್ತಾನೆ ಯಾರು ಮಾಡ್ತಾರ್ರಿ ಆ ಶಿವಾನರಿ ದಿನಕರ ಕೋಟಿ ಪ್ರಭಾಕರ ಲಿಂಗಂ ಅಂತ ಹೇಳಿದರೆ ಹೊರಗೂ ಬೆಳಗಿಸ್ತಾನೆ ಒಳಗೂ ಬೆಳಗಿಸ್ತಾನೆ ಅದಕ್ಕಾಗಿ ಇವನು ಸುರಗುರು ವರ ಪೂಜಿತ ಲಿಂಗಂ ಸುರವನ ಪುಷ್ಪ ಸದಾರ್ಚಿತ ಲಿಂಗಂ ಪರಮ ಪದಂ ಪರಮಾತ್ಮಕ ಲಿಂಗಂ ಪರಮ ಪದ ಅವನೇ ಶ್ರೇಷ್ಠ ಕೊನೆಗೆ ನಾವು ಎಲ್ಲೇ ಹೋಗಿ ಸೇರ್ತೇವ್ರಿ ಅವನ ಕಡೆನೇ ಹೋಗಿ ಶಿವನ ಪಾದಾನ ಸೇರುವುದ್ರಿ ನಾವೆಲ್ಲ ಈಗ ಲಘು ಲಘು ಸೇರುವುದು ಬಂದೈತ್ರಿ ಈಗ ನಾಲ್ಕನೇ ಅಲೆಯೂ ಬರ್ತೈತಂತ್ರಿ ಆವಾಗಿನ ತನಕ ನಾವು ಪರಮಾತ್ಮ ನೀವು ನಾವೆಲ್ಲ ನಾಮಸ್ಮರಣೆ ಮಾಡೋ ಬಿಡಿ ನಾವು ಹೋಗೋದು ಶಿವಲೋಕಕ್ಕೆ ಹೋಗ್ತೇವೆ ಗ್ಯಾರಂಟಿ ಅದಕ್ಕಾಗಿ ನೀವೆಲ್ಲರೂ ನಾಮಸ್ಮರಣೆ ಮಾಡಿದ್ದೀರಿ ನೀವೆಲ್ಲ ರುದ್ರ ಪಠನ ಮಾಡ್ತೀರಿ ಅದರಂತೆ ಯಾವಾಗ ತಿಂಗಳಕ್ಕೆ ಒಂದೆರಡು ಸಲ ವಿಜಕ್ಕಾಗೂ ಕರೆದ ಒಂದೆರಡು ಪ್ರವಚನ ಹೇಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ